ಹಾಯ್, ನಾನು ಸತ್ಯ ಸುರೇಶ್ ಮಾತಾಡ್ತಿರೋದು. ನಿಮ್ಗೊಂದು ವಿಷಯ ಗೊತ್ತಾ? ಬಿಗ್ ಬಾಸ್ ಮತ್ತೆ ಶುರುವಾಗ್ತಿದೆ. ಆ ಬಿಗ್ ಬಾಸ್ಗೆ ನಾನು ಹೋಗ್ತಾ ಇಲ್ಲ, ಯಾಕಂದರೆ ಕರೆದೇ ಇಲ್ಲ. ಯಾರೊಬ್ಬ ಫ್ರೆಂಡ್ ಬಂದ, ನನ್ನ ಫ್ರೆಂಡು, ಹೇ ಬಿಗ್ ಬಾಸ್ ಮತ್ತೆ ಶುರುವಾಗ್ತಿದೆಯಂತೆ, ಹೋಗ್ತೀಯಾ ಅಂದ. ನಾನು ಸ್ಟೈಲಾಗಿ, ಏ ಇಲ್ಲಪ್ಪ, ನನಗೆ ಕೆಲಸಗಳಿದ್ದಾವೆ, ನಾನು ಹೋಗಲ್ಲ ಅಂದೆ. ಏ ನಿಮ್ಮನ್ನೇನು ಕರೆಯಲ್ವಂತೆ, ಈ ಮುಂಚೆ ಇದ್ರಲ್ಲ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಂತೆ, ನಿಮ್ಮನ್ನೇನು ಕರೆಯಲ್ವಂತೆ ಅಂದ. ನನಗೆ ತಲೆಕೆಟ್ಟು, ಇದು ಮತ್ತೆ ನಮ್ಮನ್ನೇ ಯಾಕೆ ಕೇಳ್ದ ಇವನು ಅಂತ. ನಾವು ಬೇರೆ ಫುಲ್ ಬಿಡಪ್ಪಲ್ಲಿ, ನಾವು ಹೋಗಲ್ಲ, ಟೈಮ್ ಬೇರೆ ಇಲ್ಲ ಅಂತ ಹೇಳಿಬಿಟ್ಟಿದ್ದ. ಎನಿವೆ, ಇನ್ನೊಂದು ಪ್ರಶ್ನೆ ಕೇಳ್ದ, ಸೋನು ಅಂಕಲ್ ಹೋಯ್ತಾರ ಅಂತ. ಏ ನಾನೇ ಹೋಗಿಲ್ಲ, ನನ್ನನ್ನೇ ಕರೆದಿಲ್ಲ, ಇನ್ನು ಸೋನು ಅಂಕಲ್ ಎಲ್ಲಿ ಕರೀತಾರೆ? ಚಾನ್ಸೇ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಈ ಚಾನಲ್ಲು ಸಂಪೂರ್ಣವಾಗಿ ನನ್ನ ಓನರ್ಶಿಪ್ಪು. ಸೋನು ಅಂಕಲ್ ಬರ್ತಾರೆ ಕಾಮಿಡಿ ಮಾಡಬೇಕಾ ಅಥವಾ ಅವರ ಆಡಿಯೋ ಹಾಕಬೇಕಾ, ಹಾಕಿದರೆ ಹೋಗ್ತಾರೆ. ಹಾಗಾಗಿ ನೆನಪಿರಲಿ, ಇದು ಸಪ್ಪೆ ಸುರೇಶನ ಚಾನಲ್, ಸಪ್ಪೆ ಸುರೇಶನೇ ಓನರ್. ಸೋನು ಅಂಕಲ್ ಇಲ್ಲಿ ಏನೂ ಇಲ್ಲ. ನಾನು ಅವಕಾಶ ಕೊಟ್ಟರೆ ಬಂದು ಮಾತಾಡ್ತಾರಷ್ಟೇ, ನಾನು ಅವಕಾಶ ಕೊಟ್ಟರೆ ಅವರು ವಿಡಿಯೋಗಳ ಆಡಿಯೋಗಳು ಹಾಕ್ಕೊಡ್ತಾರೆ. ನಾನು ಪಾಪ ಹೋಗಲಿ ಅಂತ ಅವಕಾಶ ಕೊಡ್ತೀನಿ. ನಾನು ಕಾಮಿಡಿ ಅಷ್ಟೇ ಅಲ್ಲ, ನಾನು ತುಂಬ ಸೀರಿಯಸ್ ಕೂಡ. ಅವ್ರಿಗೆ ಗೊತ್ತು, ಹಾಗಾಗಿ ಮನೇಲಿ ಈಗೀಗ ಸೈಲೆಂಟಾಗಿದ್ದಾರೆ. ಸೋನು ಅಂಕಲ್ಗೆ ಏನು ಹೇಳಬೇಡಿ, ಸುಮ್ಮನೆ ನಾನು ನಿಮ್ಮ ಜ್ಞಾನಕ್ಕೆ ಎಲ್ಲಿಂದ ಹೇಳಿದೆ ಅಷ್ಟೇ. ತುಂಬ ಜನ ಹೇಳ್ತಾ ಇದ್ರು, ಯಾರೋ ಮೆಸೇಜ್ ಮಾಡಿ, ಏ ಕಾಮಿಡಿ ಅಷ್ಟೇ ಮಾಡಬೇಡ, ಮಾಮೂಲಿ ಡೈಲಿ ಏನೇನಾಗುತ್ತೆ, ನಿನ್ನಂಗೆ ನೀನು ಮಾತಾಡು, ನಿಂದೇ ಆದ್ರೆ ನಿನ್ನ ರೀತಿಯಲ್ಲಿ ಮಾತಾಡು ಅಂತ. ನನಗೆ ಅವೆಲ್ಲ ಗೊತ್ತಾಗಲ್ಲ, ಕಾಕ್ಸ್ಪೇಡಲ್ಲಿ ಓದಿದ್ದೀನಿ, ನಮಗೆ ಲೋಕಲ್ಗಳೆಲ್ಲ ಏನು ಗೊತ್ತಾಗಲ್ಲ ಅಷ್ಟೊಂದು. ಹಾಗಾಗಿ ಟ್ರೈ ಮಾಡ್ತೀನಿ. ಅದಕ್ಕೆ ಬಿಗ್ ಬಾಸ್ ಶುರುವಾಗ್ತಿದೆ ಅಂತ ಹೇಳಿದ್ರು. ಸೊ 21ನೇ ತಾರೀಕಿಂದ, ಅಂದರೆ ಇವತ್ತು 19, ಅಲ್ಲ ಇವತ್ತು 18, 19, 20, 21ರಿಂದ ಪ್ರತಿ ರಾತ್ರಿ 9:00 ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ದಿವ್ಯಾ ಅವರು. ದಿವ್ಯಾ ಅವರು ನನಗೆ ತುಂಬ ಇಷ್ಟ ಅಷ್ಟೇ, ಬೇರೆ ಯಾರೂ ಇಷ್ಟ ಇಲ್ಲ. ಸೋನು ಅಂಕಲ್ಗೆ ಮೋಸ್ಟ್ಲಿ ಸುದೀಪ್ ಸರ್ ತುಂಬ ಇಷ್ಟ, ಅವರು ಇನ್ಸ್ಪಿರೇಷನ್ ಅವ್ರಿಗೆ. ಅವಾಗ ನನಗೆ ದಿವ್ಯಾ ಅವರು ತುಂಬ ಇಷ್ಟ. ನಿಮ್ಗೆ ಯಾರು ಇಷ್ಟ ಕೆಳಗಡೆ ಕಮೆಂಟ್ ಮಾಡಿ, ಆಯಿತಾ? ಒಂದು ವಿಷಯ, ಈಗ ಯಾವುದು ಸೋನು ಅಂಕಲ್ ಹೇಳಬಾರ್ದು. ಆ್ಯಂಡ್ ನೆಕ್ಸ್ಟು ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ನನ್ನದೇ ಆದ ರೀತಿ ನಾನು ಮಾತಾಡ್ತೀನಿ, ಆಯಿತಾ? ಇನ್ನೊಂದು ವಿಷಯ, ಬಿಗ್ ಬಾಸ್ ಸರ್ ಕರೆದ್ರು, ಬನ್ನಿ ಸರ್ ಈ ಸತಿ ಅಂತ. ಇಲ್ಲ ಇಲ್ಲ, ನನಗೆ ಕೆಲಸ ಇದೆ, ಟೈಮ್ ಇಲ್ಲ, ಬೇಕಾದ್ರೆ ನೆಕ್ಸ್ಟ್ ಸೀಸನಿಗೆ ಬರ್ತೀನಿ, ಈ ಸಲ ಬೇರೆ ಯಾರನ್ನಾರು ಚಿಕ್ಕಪುಟ್ಟನ ಕರ್ಕೊಳ್ಳಿ, ನನಗೆ ಸತಿ ಬರೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಅವಕಾಶ ಕೊಡ್ತೀನಿ ಅಂದರು, ಟೈಮ್ ಇಲ್ಲ ಸರ್, ನೆಕ್ಸ್ಟ್ ಸೀಸನ್ ಬರ್ತೀನಿ ಅಂತ ಹೇಳಿದ್ದೀನಿ, ಪಕ್ಕ ನೆಕ್ಸ್ಟ್ ಸೀಸನಿಗೆ ಬರ್ತೀನಿ. ಸೋನು ಅಂಕಲ್ಲ, ಹೋಗಲ್ಲ ಬಿಡಿ, ಅವ್ರನ್ನ ಕರೆಯೋದೇ ಇಲ್ಲ, ಹೋಗೋದಿನ್ನೆಲ್ಲಿ ಬಂತು. ಹೋದರೆ ಸತ್ಯ ಸುರೇಶ್ ಹೋಗ್ತಾನಷ್ಟೇ, ಏನಂದರೆ ಅವನಿಗಿರೋ ಫ್ಯಾನ್ ಫಾಲೋಯಿಂಗ್ ನಿಮಗೆ ಗೊತ್ತಲ್ಲ, ನಾನು ಅದನ್ನು ಭಯಬಿಟ್ಟು ಹೇಳಲ್ಲ. ನಾನೇ ನನ್ನ ಬಗ್ಗೆನೇ ಹೇಳ್ತಾ ಇರೋದು, ಯಾರು ಹೇಳಲ್ಲ, ನಾನಾರೇ ಹೇಳ್ಕತ್ತೀನಿ ಬಿಡ್ರು. ಇಲ್ಲಿ ಮುಗಿಸ್ತೀನಿ, 21ನೇ ತಾರೀಕಿಂದ ಬಿಗ್ ಬಾಸ್ ಶುರುವಾಗುತ್ತಂತೆ. ನೆಕ್ಸ್ಟ್ ವಿಷಯ ಏನಾದರೂ ಇದ್ರೆ ಬಂದು ಹೇಳ್ತೀನಿ, ಇಲ್ಲ ಕಾಮಿಡಿ ಮಾಡಿ ನಿಮ್ಗೆ ನೋಡೋದಕ್ಕೆ ಬಿಡ್ತೀನಿ. ಅದು ಬಿಟ್ಟರೆ ಇನ್ನೊಂದು ಫೈನಲ್ ವಿಚಾರ ಅಂದರೆ, ಇದು ನಂದೇ ಚಾನಲ್, ಸೋನು ಅಂಕಲ್ ಇಲ್ಲೆಲ್ಲ ಸೇನೆ ಇಲ್ಲ, ಆಯಿತಾ? ನಾನು ಅವಕಾಶ ಕೊಟ್ಟರೆ ಬಂದು ಮಾತಾಡ್ತಾರೆ ಅಷ್ಟೇ, ಓಕೆ? ಯಾರು ಸೋನು ಅಂಕಲ್ ಹೇಳಬೇಡಿ, ಆಯಿತಾ? ಬಾಯ್ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.